ಭಾರತ ಅನ್ನೋದು ಒಂದು ಮಿನಿ ವಿಶ್ವ ವೈವಿಧ್ಯಮಯ ವಿಶ್ವ ಜಪಾನಿನಂತ ಚಿಕ್ಕ ದೇಶ ಜರ್ಮನಿಯಂಥ ದೇಶ ನಮಗಿನ್ನ ಜಾಸ್ತಿ ಸಂಪಾದನೆ ಮಾಡಬಹುದು ಭಾಷೆಯವಾಗಿ ಎಲ್ಲ ಸುಖಗಳು ಸ್ವಾತಂತ್ರ್ಯಗಳನ್ನು ಪಡಿತಾ ಇದ್ದಾನೆ ಆಂತರಿಕವಾಗಿ ತನ್ನ ಸ್ವಾತಂತ್ರ್ಯವನ್ನು ಕಳ್ಕೊತಾ ಇದ್ದಾನೆ ಯುವಕರು ದಾರಿ ತಪ್ತಾ ಇದ್ದಾರೆ ಅದರಲ್ಲಿ ಅನುಮಾನ ಇಲ್ಲ ಆದರೆ ಇನ್ನೊಂದು ಮುಖವು ಇದೆ ಲೈಬ್ರರಿ ಜಾಗದಲ್ಲಿ ಬಾರ್ಗಳನ್ನ ಬೆಳೆಸಿದ್ವಿ ಕ್ರೀಡಾಂಗಣ ಜಾಗದಲ್ಲಿ ಡಾಬಾಗಳನ್ನ ಬೆಳೆಸಿದ್ವಿ ಈ ಯುವಕರು ನೀವು ಲಂಚ ತಗೊಂಬಿಡಿ ಅಂದ್ರೆ ಹೇಗೆ ನಾವು ಇದಕ್ಕೆ ಹೊಣೆ ಆಗಬೇಕಾಗಿತ್ತೆ ಎಪ್ಪತ್ತೈದು ವರ್ಷಗಳ ಹಿಂದೆ ಮೌಲ್ಯಗಳನ್ನು ಬಿಟ್ಟರೆ ಬೇರೆ ಎಲ್ಲದರಲ್ಲೂ ಭಾರತ ಬಡತನದಲ್ಲಿರ್ತಾ ಇತ್ತು ಈ ಆಧುನಿಕತೆಗೆ ಸ್ಪರ್ಧೆ ಮಾಡೋಕ್ಕೆ ಇರ್ತಾ ಇರಲಿಲ್ಲ ಶೂಗಳಿರ್ತಾ ಇರಲಿಲ್ಲ ಆರೋಗ್ಯಗಳಿರ್ತಾ ಇರಲಿಲ್ಲ ಶಾಲೆಗಳಿರ್ತಾ ಇರಲಿಲ್ಲ ಯಾವುದು ಆ ಥರದ್ದೇನೂ ಇರಲಿಲ್ಲ ಅದೆಲ್ಲಕ್ಕಿನ್ನ ಮುಖ್ಯವಾಗಿ ನಿಜವಾದ ಸ್ವಾತಂತ್ರ್ಯವನ್ನೇ ಇರಲಿಲ್ಲ ಏನೇ ಹೇಳಿ ಎಲ್ಲ ದೌರ್ಬಲ್ಯಗಳ ನಡುವೆ ಎಪ್ಪತ್ತೈದು ವರ್ಷಗಳ ನಂತರ ಈ ದೇಶ ಮೇಲು ನೋಟಕ್ಕೆ ಮತ್ತು ವ್ಯಾವಹಾರಿಕವಾಗಿ ತುಂಬ ಉತ್ತಮ ಸ್ಥಿತಿಯಲ್ಲಿ ಇದೆ ಅನ್ನೋದು ನಾನು ಖಂಡಿತವಾಗ್ಲೂ ಅನ್ನಿಸ್ತಾ ಇದೆ ಖಂಡಿತವಾಗಲು ಅದರಲ್ಲಿ ಅನುಮಾನವೇ ಇಲ್ಲ ಇವತ್ತು ನಾನು ನೋಡಿ ನಮ್ಮಂಥ ನಿಮ್ಮಂಥವರು ಒಂದು ಸಿನಿಮಾ ಮಾಡ್ಬೋದು ಏನು ಬೇಕಾದರೂ ನಾವು ಮಾತಾಡ್ಬೋದು ಏನು ಬೇಕಾದರೂ ತಿನ್ಬೋದು ಏನು ಬೇಕಾದರೂ ಬಟ್ಟೆ ಹಾಕೋಬೋದು ಯಾವ ಊರಿಗೆ ಬೇಕಾದರೂ ಹೋಗ್ಬೋದು ಯಾರನ್ನು ಬೇಕಾದರೂ ಪ್ರಶ್ನೆ ಮಾಡ್ಬೋದು ಈ ರೀತಿಯ ಎಲ್ಲ ಸ್ವಾತಂತ್ರ್ಯಗಳು ನಮಗೆ ಸಿಕ್ಕಿದೆ ಅದ್ರ ಬಗ್ಗೆ ತೃಪ್ತಿ ಇದೆ ಆದರೆ ಇನ್ನೊಂದು ಮಗುವು ಇದೆ ಇದೆ ಮೌಲ್ಯಗಳ ನಾಶ ಆಗ್ತಾ ಇದೆ ನಿಧಾನ ನಿಧಾನವಾಗಿ ಶಿಥಿಲತೆಗೆ ಎಡೆಗೆ ಈ ಮೌಲ್ಯಗಳು ಹೋಗ್ತಾ ಇದ್ದಾವೆ ಈ ವಸ್ತುಗಳು ಈ ಈ ಒಂದು ಸುಖಗಳೇ ನಮ್ಮನ್ನು ವಿನಾಶದ ಅಂಚಿಗೆ ತೊಗೊಂಡು ಹೋಗ್ತಾ ಇರುವ ಅಪಾಯಕಾರಿ ಹಂತದಲ್ಲೂ ಕೂಡ ನಾವು ಬರ್ತಾ ಇದ್ವಿ ಎರಡು ಮುಖಗಳಿದ್ದಾವೆ ನೋಡಿ ನಾವು ಎಲ್ಲವನ್ನು ಪಡೆದು ನಮ್ಮಲ್ಲಿ ಜೆನೆಟಿಕ್ ಅಂತಿರುತ್ತೆ ನಮ್ಮ ತಾತನಲ್ಲಿ ಒಂದು ಜೆನೆಟಿಕ್ ಇರುತ್ತೆ ಆ ಜೆನೆಟಿಕ್ಕು ಪವರ್ಫುಲ್ಲಾಗಿ ಯಾವಾಗ ಇರುತ್ತೆ ಅಂದರೆ ಆತ ಆರೋಗ್ಯವಾಗಿರಬೇಕಾದ್ರೆ ಆ ಜೆನೆಟಿಕಲ್ ಪವರು ಅವನ ಮಗನಿಗೆ ಶಿಫ್ಟ್ ಆಗುತ್ತೆ ಅವನ ಮಗನೂ ಅದೇ ರೀತಿಯ ಆರೋಗ್ಯವಾಗಿದ್ದರೆ ಅದು ಅವರ ಅವ್ರ ಮಗನಿಗೆ ಶಿಫ್ಟ್ ಆಗುತ್ತೆ ಈಗೇನಾಗಿದೆ ಈ ಜೆನೆಟಿಕಲ್ ಪವರು ಈ ಹಣ ಅಧಿಕಾರ ಆಹಾರದ ಕಲಬೆರಕೆ ಎಲ್ಲದರ ಮುಖಾಂತರ ಅಥವಾ ಅವರು ಆ ಸೋಫಾ ಮೇಲೆ ಕೂತ್ಕೊಂಡು ಆರಾಮಾಗಿ ಟಿ ವಿ ನೋಡಿಕೊಂಡು ಕಷ್ಟಪಡದೆ ಮೌಲ್ಯಗಳನ್ನು ಉಳಿಸ್ಕೊಂಡೇ ಇರೋದ್ರಿಂದ ಶಿಥಿಲುವಾಗ ಹೋಗ್ತಾ ಇದೆ ಈ ಶಿಥಿಲುವಾಗ ಅವರ ಮುಖಾಂತರ ನ್ಯಾಚುರಲಿ ರೋಗಗಳು ಆಗ್ತಾರೆ ಆ ಜೆನೆಟಿಕಲ್ ಪವರ್ ಇರೋದೇ ಇಲ್ಲ ನಮ್ಮ ತಾತ ಎಷ್ಟು ಗಟ್ಟಿಗಿದ್ದ ಅಂತ ಹೇಳ್ತಾರೆ ನಮ್ಮ ನಮ್ಮಅಮ್ಮಗ ಅಷ್ಟು ಗಟ್ಟಿಗಿದ್ದಾನೆ ಅಂತ ಹೇಳ್ತಾ ಇಲ್ಲ ಬಿಕಾಸ್ ಅದು ಜೆನೆಟಿಕಲ್ ಪವರ್ ಅದು ಈ ಸ್ವಾತಂತ್ರ್ಯದ ಎಪ್ಪತ್ತೈದು ವರ್ಷಗಳಲ್ಲಿ ಆಗಿರುವ ನೆಗೆಟಿವ್ ಡೆವಲಪ್ಮೆಂಟ್ ಆ ಭಾಷ್ಯವಾಗಿ ಎಲ್ಲ ಸುಖಗಳು ಸ್ವಾತಂತ್ರ್ಯಗಳನ್ನು ಪಡೀತಾ ಇದ್ದಾನೆ ಆಂತರಿಕವಾಗಿ ತನ್ನ ಸ್ವಾತಂತ್ರ್ಯವನ್ನು ಕಳ್ಕೊತಾ ಇದ್ದಾನೆ ಈ ಎರಡು ಬದಲಾವಣೆಗಳಾಗಿದ್ದಾವೆ ಕೊಡುಗೆ ಅಂತೇನಿಲ್ಲ ವಿಶ್ವಕ್ಕೆ ಖಂಡಿತವಾಗಲೂ ಭಾರತ ಏಕೆಂದರೆ ಇದೊಂದು ಮಿನಿ ವಿಶ್ವ ನೀವು ಇದು ಇದು ಭಾರತ ಅನ್ನೋದು ಒಂದು ಮಿನಿ ವಿಶ್ವ ವೈವಿಧ್ಯಮಯ ವಿಶ್ವ ಭಾರತ ಎಪ್ಪತ್ತೈದು ವರ್ಷಗಳಲ್ಲಿ ಇಡೀ ವಿಶ್ವವನ್ನು ನ ಲೀಡ್ ಮಾಡುವಂತಹ ಒಂದು ಸಾಧ್ಯತೆ ಇತ್ತು ಈಗ ಸ್ವಲ್ಪ ಡೌನ್ ಆಗಿದೆ ಇಲ್ಲ ಅಂತಲ್ಲ ಇನ್ನೊಂದು ಇಪ್ಪತ್ತೈದು ವರ್ಷಗಳಲ್ಲಿ ಇಡೀ ವಿಶ್ವವನ್ನು ಒಂದು ವಿಶ್ವಕ್ಕೆ ಒಂದು ಮಾರ್ಗದರ್ಶಕವಾಗುವುದು ಯಾಕೆಂದರೆ ಈಗ ಚೀನಾ ಒಂದು ಥರದ ಎಕನಾಮಿಕಲ್ ಡೆವಲಪ್ಮೆಂಟ್ ಆಗಿದೆ ಬಟ್ ಮೊರಾಲಿಟಿ ಅಲ್ಲಿ ನನಗೆ ಕಾಣಿಸ್ತಾ ಇಲ್ಲ ಅಮೇರಿಕ ಇನ್ನೊಂದು ಥರದಲ್ಲಿ ಡೆವಲಪ್ ಆಗ್ತಾ ಇದೆ ಆದರೆ ಭಾರತದಲ್ಲಿ ನಿಜವಾಗಲೂ ಒಂದು ಒಂದು ಒಳ್ಳೆಯ ಗುಣದ ಅದರಲ್ಲೂ ಈ ಶಾಂತಿ ಸರಳತೆ ಆಧ್ಯಾತ್ಮಿಕತೆ ಮತ್ತು ಮಾನವೀಯ ಸಂಬಂಧಗಳ ದೊಡ್ಡ ಸಂಸ್ಕೃತಿ ಇದೆ ಅದನ್ನು ನಾವು ಬಿಂಬಿಸಬೇಕು ಭಾರತ ಮಿಲಿಟ್ರಿ ಶಕ್ತಿಯಾಗಲಿ ಆರ್ಥಿಕ ಶಕ್ತಿಯಾಗಲಿ ಅನ್ನೋದು ನನಗಿನ್ನ ಭಾರತದ ಸಾಂಸ್ಕೃತಿಕ ಶಕ್ತಿಯನ್ನು ಸ್ವಾಮಿ ವಿವೇಕಾನಂದರು ಹೇಳಿದಂಗೆ ಭಾರತದ ಸಾಂಸ್ಕೃತಿಕ ಶಕ್ತಿ ನಿಜವಾಗಲೂ ಚೇತ್ ಎಚ್ಚೆತ್ತುಕೊಂಡಿದ್ದೆ ಆದರೆ ವಿಶ್ವಕ್ಕೆ ಗುರುವಾಗುವ ಸಾಧ್ಯತೆ ಇದು ಇದು ಹಣದಲ್ಲಾಗೋದಿಲ್ಲ ಯಾಕೆಂದರೆ ಜಪಾನಿನಂಥ ಚಿಕ್ಕ ದೇಶ ಜರ್ಮನಿಯಂಥ ದೇಶ ನಮಗಿನ್ನ ಜಾಸ್ತಿ ಸಂಪಾದನೆ ಮಾಡ್ಬೋದು ಅಥವಾ ಅಮೇರಿಕ ಇಸ್ರೇಲ್ನಂಥ ದೇಶ ನಮಗಿನ್ನ ದೊಡ್ಡ ಆರ್ಥಿಕ ಬಲಾಢ್ಯ ಆಗ್ಬೋದು ಬಟ್ ಸಾಂಸ್ಕೃತಿಕವಾಗಿ ಭಾರತಕ್ಕೆ ಯಾವುದು ಸವಾಲು ಆಗೋದೇ ಇಲ್ಲ ಭಾರತದ ನಿಜವಾದ ಶಕ್ತಿ ಯಾವುದಪ್ಪ ಅಂದರೆ ಅದು ಸ್ವಾಮಿ ವಿವೇಕಾನಂದರು ಹೇಳಿದಂಥ ಸಾಂಸ್ಕೃತಿಕ ಶಕ್ತಿ ಆ ನಿಟ್ಟಿನಲ್ಲಿ ಮುಂದಿನ ಇಪ್ಪತ್ತೈದು ವರ್ಷಗಳು ನಾವು ಪ್ರಯತ್ನ ಪಟ್ಟಿದ್ದೇ ಆದರೆ ನಿಜವಾಗಲೂ ಭಾರತ ವಿಶ್ವ ಆಗುತ್ತೆ ಭಾರತಕ್ಕೆ ಭಾರತ ಈ ಎಪ್ಪತ್ತೈದು ವರ್ಷಗಳಲ್ಲಿ ವಿಶ್ವಕ್ಕೆ ಕೊಡುವ ಏನಪ್ಪಾ ಅಂದ್ರೆ ಸಾಂಸ್ಕೃತಿಕವಾಗಿ ಭಾರತ ಒಂದು ದೊಡ್ಡ ಶಕ್ತಿಯಾಗಿ ಬೆಳಿಬೇಕು ಇಷ್ಟೊಂದು ಬದಲಾವಣೆ ಇಷ್ಟೊಂದು ಡೆವಲಪ್ಮೆಂಟ್ ಆಗಿದೆ ಆದರೆ ಯುವಕರು ಯಾವ ದಾರಿನಲ್ಲಿ ಸಾಕ್ತಾ ಇದ್ದಾರೆ ಅವರ ಬದುಕು ಎಲ್ಲಿ ನಡೀತಾ ಇದೆ ಯುವಕರ ಬಗ್ಗೆ ಹೇಳಲಿಕ್ಕೆ ನನಗೆ ಒಂದು ಚೂರು ಸಂಕೋಚ ಇದೆ ಯಾಕಪ್ಪ ಅಂದರೆ ನಿಜವಾಗ್ಲೂ ನಾವು ಮಾತಾಡ್ತಾ ಇದ್ದೀವಿ ಯುವಕರದ್ದು ತಪ್ಪಿಲ್ಲ ತಪ್ಪು ಯಾರ್ದಪ್ಪ ಇದೆ ಅಂದರೆ ಯಾರಿಗೆ ಈಗ ಸುಮಾರು ಐವತ್ತರ ಆಸುಪಾಸಿನಲ್ಲಿ ಯಾರು ಇದ್ದೀವಿ ನಾವು ನಾವು ಇದಕ್ಕೆ ಹೊಣೆಯಾಗ ಅಂದರೆ ಯುವಕರು ದಾರಿ ತಪ್ತಾ ಇದ್ದಾರೆ ಅದರಲ್ಲಿ ಅನುಮಾನ ಇಲ್ಲ ನನಗಂತೂ ಖಂಡಿತವಾಗ್ಲೂ ಅನುಮಾನ ಇಲ್ಲ ಯುವಕರು ತುಂಬ ದಾರಿ ತಪ್ತಾ ಇದ್ದಾರೆ ಅಥವಾ ಅವರಲ್ಲಿರುವ ಪೊಟೆನ್ಷಿಯಲ್ ಹೊರಗಡೆ ಬರ್ತಾ ಇಲ್ಲ ಅಲ್ಲ ಮೊಬೈಲಲ್ಲಿ ಬೈಕ್ ಓಡಿಸೋದ್ರಲ್ಲಿ ಅದರಲ್ಲಿ ಇದರಲ್ಲೆಲ್ಲ ಭಾಳ ಇಂಪ್ರೂವ್ ಆಗಿರ್ಬೋದು ಆ ಪ್ರಶ್ನೆ ಬೇರೆ ಒಟ್ಟು ವ್ಯಕ್ತಿತ್ವ ತಗೊಂಡಾಗ ಯುವಕರು ಖಂಡಿತವಾಗ್ಲೂ ಯುವಕರಾಗಿ ಇಲ್ಲೇ ಇಲ್ಲ ಅದಕ್ಕೆ ಕಾರಣ ಏನಪ್ಪ ಅಂದರೆ ನೋಡಿ ನಾವು ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳಲ್ಲಿ ಇಡೀ ಪ್ರತಿ ಗ್ರಾಮದಲ್ಲೂ ಒಂದು ಲೈಬ್ರರಿ ಇರಬೇಕಾಗಿತ್ತು ಒಂದು ಕ್ರೀಡಾಂಗಣ ಇರಬೇಕಾಗಿತ್ತು ಒಂದು ಸಾಂಸ್ಕೃತಿಕ ಭವನ ಇರಬೇಕಾಗಿತ್ತು ಭ್ರಷ್ಟಾಚಾರ ಮುಕ್ತವಾಗಿರಬೇಕಾಗಿತ್ತು ಜಾತಿ ವ್ಯವಸ್ಥೆ ನಾಶ ಆಗಬೇಕಾಗಿತ್ತು ಈ ಎಲ್ಲವನ್ನು ಇನ್ನೂ ಹೆಚ್ಚಿಗೆ ನಾವು ಎಲ್ಲ ಬೆಳೆಸ್ಬಿಟ್ಟು ನೋಡಿ ಬ ಲೈಬ್ರರಿ ಜಾಗದಲ್ಲಿ ಬಾರ್ಗಳನ್ನು ಬೆಳೆಸಿದ್ವಿ ಕ್ರೀಡಾಂಗಣ ಜಾಗದಲ್ಲಿ ಡಾಬಾಗಳನ್ನ ಬೆಳೆಸಿದ್ವಿ ಹೀಗೆ ಯಾವುದನ್ನ ನಾವು ಕೊಡಬಾರ್ದು ಅದನ್ನ ಅವರಿಗೆ ಕೊಡ್ತಾ ಈಗ ಆ ಹುಡುಗರು ದಾರಿ ತಪ್ಪತಾ ಇದ್ದಾರೆ ಅಂದ್ರೆ ಅದಕ್ಕೆ ಯಾರು ನಾವೇ ಅವ್ರನ್ನೆಲ್ಲ ಅಂಕಗಳ ದಾಸರನ್ನಾಗಿ ಮಾಡಿದ್ದು ಯಾರು ಈ ಈ ದೇಶದ ನಿಜವಾದ ಸಾಂಸ್ಕೃತಿಕ ವ್ಯಕ್ತಿತ್ವವನ್ನು ಅವ್ರಿಗೆ ಹೇಳದೆ ಬ ಬ ಯಾವುದೋ ಒಂದು ಶಾಲೆಗಳಲ್ಲಿ ಅವರಿಗೆ ಏನನ್ನು ಕಲಿಸಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಈ ಮಣ್ಣಿನ ಗುಣವನ್ನು ಒಬ್ಬ ರೈತರ ಬಗ್ಗೆ ಅವರು ಕೃತಜ್ಞ ಪೂರ್ವಕವಾಗಿ ವರ್ತಿಸಬೇಕು ಅನ್ನೋದನ್ನು ನಾವು ಅವರಿಗೆ ಹೇಳ್ಕೊಡ್ಲಿಲ್ಲ ಸೊ ನಾವೇ ಅದನ್ನು ಶಿಥಿಲ ಮಾಡಿಬಿಟ್ಟು ಭ್ರಷ್ಟಾಚಾರ ಡೆತ್ ಸರ್ಟಿಫಿಕೇಟ್ಗೂ ಬರ್ತ್ ಸರ್ಟಿಫಿಕೇಟ್ಗೂ ಲಂಚ ಕೊಡೋ ವ್ಯವಸ್ಥೆಯಲ್ಲಿ ಇಟ್ಬಿಟ್ಟು ಹುಡುಗರನ್ನ ನೀವು ಪ್ರಾಮಾಣಿಕರಾಗಿ ಅಂದರೆ ಅದು ಹೇಗೆ ಸಾಧ್ಯ ಆಗುತ್ತೆ ಹೇಳಿ ವಿದ್ಯಾವಂತ ಐ ಎ ಎಸ್ಸು ಕೆ ಎ ಎಸ್ ಡಾಕ್ಟ್ರುಗಳು ಪೊಲೀಸವರು ಕಂಡಕ್ಟ್ರುಗಳು ಮೇಷ್ರುಗಳು ಎಲ್ಲ ಲಂಚ ತೊಗೊಂಬಿಟ್ಟು ಈ ಯುವಕರು ನೀವು ಲಂಚ ತಗೊಂಬಿಡಿ ಅಂದರೆ ಹೇಗೆ ನೀವು ಯಾರಿಗೆ ದುಡ್ಡು ಕೊಡದೆ ಕೆಲಸ ಕೊಡ್ತೀರಿ ಹೇಳಿ ನೋಡೋಣ ತೊಂಬತ್ತರಷ್ಟು ಇದಕ್ಕೇನು ಡಾಕ್ಯುಮೆಂಟ್ಸ್ ಇಲ್ಲ ತೊಂಬತ್ತರಷ್ಟು ಲಂಚ ತಗೊಂಡು ನೀವು ಅವನಿಗೆ ಉದ್ಯೋಗ ಕೊಟ್ಬಿಟ್ಟು ಯುವಕ ಪ್ರಾಮಾಣಿಕವಾಗಿರಬೇಕು ಅನ್ನೋಂದ್ರೆ ಅದಕ್ಕಿನ್ನ ಆತ್ಮವಂಚನೆ ಇನ್ನೊಂದಿಲ್ಲ ಏನು ಈ ಬಂದಿದೆ ನಿಮಗೆ ನೀವು ಈಗ ಉದಾಹರಣೆಗೆ ಆಲ್ಕೋಹಾಲ್ ಕಂಟೆಂಟ್ಸ್ ಬಾರ್ಗಳನ್ನು ಮೊದಲು ಊರಿಂದ ಆಚೆ ಇರ್ತಾ ಇದ್ವು ನಿಮಗೆ ಎಪ್ಪತ್ತೈದು ವರ್ಷದಲ್ಲಿ ನೀವು ಹಿಂದೆ ನೋಡಿ ಊರಿಂದ ಆಚೆ ಇರ್ತಾ ಇತ್ತು ಈಗ ಊರಿನ ಮಧ್ಯ ಶಾಲೆ ದೇವಸ್ಥಾನದ ಪಕ್ಕದಲ್ಲೇ ಬಾರ್ಗಳನ್ನು ಮಾಡಿ ನಮ್ಮ ಹುಡುಗರು ಕೆಡ್ತಾ ಇದ್ದಾರೆ ಅಂದರೆ ಈ ಹೇಳ್ತೀರಿ ಅದನ್ನು ಇದು ಒಂದು ಸಂಸ್ಕೃತಿ ನೋಡಿ ಆ ಒಂದು ಮೊನ್ನೆ ಕಾಮನ್ವೆಲ್ತಲ್ಲೂ ಅಷ್ಟೇ ನಾವು ಇರೋದು ನೂರ ಮೂವತ್ತು ಕೋಟಿ ನಮ್ಮಲ್ಲಿರುವ ಸಾಮರ್ಥ್ಯವೂ ಜಾಸ್ತಿ ಇದೆ ನಾ ಇಂಗ್ಲೆಂಡಲ್ಲಿ ಎಷ್ಟಿರ್ಬೋದು ಎಂಟು ಕೋಟಿ ಸ್ವೀಡನ್ನಲ್ಲಿ ತೊಂಬತ್ತು ಲಕ್ಷ ಬೇರೆ ಬೇರೆ ಆಸ್ಟ್ರೇಲಿಯಾದಲ್ಲಿ ಒಂದು ಮೂರು ನಾಲ್ಕು ಕೋಟಿ ಜನ ಇರ್ಬೋದು ಹಾಗಾದರೆ ಅವರು ಫಸ್ಟ್ ಬರ್ತಾ ಇದ್ದಾರೆ ನಾವು ಇಷ್ಟು ಮಾಡಲಿಕ್ಕೆ ಯಾಕೆ ತಿಣುಕ್ತಾ ಇದ್ದೀವಿ ಕ್ರೀಡಾಂಗಣಗಳೇ ಇಲ್ಲ ಕ್ರೀಡಾ ಸಂಸ್ಕೃತಿಯನ್ನೇ ಬೆಳೆಸಿಲ್ಲ ನಾವು ಸೊ ಆ ಕಾರಣಕ್ಕಾಗಿ ನಾವು ಯುವಕರನ್ನು ಬ್ಲೇಮ್ ಮಾಡೋದು ಬಿಡೋಣ ಅವರು ದಾರಿ ತಪ್ತಿದ್ದಾರೆ ನಿಜ ಬ್ಲೇಮ್ ಮಾಡೋದಲ್ಲ ನಾವು ಒಂದು ಮಾರ್ಗದರ್ಶನ ಕೊಡೋಣ ಮುಖ್ಯವಾಗಿ ಐವತ್ತು ಅದು ಅದಕ್ಕೆ ಕಾರಣ ಇದೆ ಅದಕ್ಕೆ ಐತಿಹಾಸಿಕ ಕಾರಣ ಇದೆ ಏನಪ್ಪ ಅಂದರೆ ಸ್ವತಂತ್ರ ಪೂರ್ವದ ಸ್ವತಂತ್ರ ಸಂದರ್ಭದಲ್ಲಿದ್ದಂಥ ನಮ್ಮ ಅಪ್ಪ ಅಮ್ಮ ತುಂಬ ಬಡವರಾಗ್ತಾಯಿ ಬಡವರಾಗಿದ್ದರು ಅವರಿಗೆ ಊಟ ತಿಂಡಿ ಮನೆ ಏನೂ ಇರಲಿಲ್ಲ ಅವರೆಲ್ಲರ ಮಕ್ಕಳಾದ ನಮಗೇನು ಮಾಡಿದ್ರು ಅವರು ವಿದ್ಯಾಭ್ಯಾಸ ಕೊಡಿಸಿ ಎಲ್ಲೋ ಒಂದು ಕೆಲಸಕ್ಕೆ ಸೇರ್ಕೊ ಒಂದು ಮನೆ ಕಟ್ಕೊ ಹೇಳಿ ನಮ್ಮನ್ನು ಪ್ರೋತ್ಸಾಹ ಕೊಡೋಕ್ಕೆ ಶುರು ಮಾಡಿಬಿಟ್ಟು ನಗ ಹಳ್ಳಿಗಳಿಂದ ನಮ್ಮನ್ನು ನಗರಕ್ಕೆ ಕಳಿಸಿದ್ರು ನಾವು ಏನಾನ ಮಾಡಿ ಒಂದು ಮನೆ ತಗೋಬೇಕು ಏನಾನ ಮಾಡಿ ವಿದ್ಯಾವಂತ ಆಗಬೇಕು ಏನಾನ ಮಾಡಿ ಉದ್ಯೋಗ ತಗೋಬೇಕು ಅಂತೇಳಿ ನಮ್ಮ ಜನ್ರೇಷನ್ ಆಯ್ತು ನಾವು ಅದೆಲ್ಲ ಸಿಕ್ತು ನಮಗೆ ನಾವು ನಮ್ಮ ಅಪ್ಪ ಅಮ್ಮನ್ನ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ವಿ ಯಾಕೆಂದ್ರೆ ನಾವು ಇಲ್ಲಿ ಕೆಲಸ ಮಾಡಬೇಕಿತ್ತು ಈಗ ಏನಾಗೋಯ್ತು ನಾವು ನಮಗೆಲ್ಲ ಸಿಕ್ಕಿದ್ಮೇಲೆ ನಮ್ಮ ಮಕ್ಕಳನ್ನ ಸುಖವಾಗಿ ಬೆಳೆಸಲಿಕ್ಕೆ ಶುರು ಮಾಡಿಬಿಟ್ವಿ ಯಾಕಂದ್ರೆ ನಮಗೆಲ್ಲ ಸಿಕ್ಕಿತ್ತಲ್ಲ ನಮ್ಗೊಂದು ಸ್ವಂತ ಮನೆ ಇತ್ತು ಒಂದು ಕಾರ್ ಇತ್ತು ನಾನು ಸುಮ್ಮನೆ ಮಧ್ಯಮ ರೋಗದ ಬಗ್ಗೆ ಹೇಳ್ತಿದ್ದೀರಿ ನಮ್ಗೆಲ್ಲ ಸಿಕ್ಕಿದಾಗ ನಾವೇನು ಮಾಡ್ಬಿಟ್ವಿ ನಮ್ಮ ಮಕ್ಕಳಿಗೆ ಆ ಕಷ್ಟ ನಮ್ಮಪ್ಪ ಅಮ್ಮ ನಮಗೆ ಕೊಟ್ಟಂತ ಕಷ್ಟಗಳಿಗಿಂತ ಹೆಚ್ಚಾಗಿ ನಾವು ಇವರನ್ನ ಸುಖವಾಗಿ ಬೆಳೆಸ್ಬಿಟ್ವಲ್ಲ ಅದು ಹೆಚ್ಚು ಕಡಿಮೆ ಆಗಲಿ ಜೆನೆಟಿಕಲ್ ಪವರ್ ಆದಾಗೆ ನಿರ್ವೀರ್ಯ ಅವ್ರಿಗೇನು ಚಿಕ್ಕ ವಯಸ್ಸಿಗೆ ಒಂದು ಒಳ್ಳೆಯ ಚಾಕ್ಲೇಟು ಚಿಕ್ಕ ವಯಸ್ಸಿಗೆ ಅವ್ರಿಗೆ ಒಂದು ಕಾರು ಚಿಕ್ಕ ವಯಸ್ಸಿಗೆ ಸಿನಿಮಾ ಅವರು ಕೇಳಿದೆಲ್ಲ ಬಟ್ಟೆ ಕೇಳಿದೆಲ್ಲ ಹೆಂಗೆ ಕೊಟ್ಟಾಗ ಅವರು ಸುಖಕ್ಕೆ ಬಿದ್ದರು ಪಾಪ ಅವ್ರದ್ದು ತಪ್ಪಲ್ಲ ಮತ್ತೆ ಈ ಮೊಬೈಲ್ ಕಮ್ಯುನಿಕೇಷನ್ ಬಂತು ಆಮೇಲೆ ಬೇರೆ ಬೇರೆ ಬ್ಯಾಡ್ ಹ್ಯಾಬಿಟ್ಸು ಎಲ್ಲ ಕಡೆ ಎಲ್ಲ ಕೊಟ್ಟಾಗ ಏನಾಗೋಯಿತು ಅದೊಂದು ಶಿಥಿಲ ಆಗ್ತಾ ಬಂದ್ಬಿಟ್ಟಿದೆ ಪಾಪ ಅವ್ರದ್ದು ತಪ್ಪಲ್ಲ ನಮ್ಮದು ತಪ್ಪು ಯಾಕೆಂದರೆ ನಾನು 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 ಪಟ್ಟ ಕಷ್ಟ ನನ್ನ ಮಗ ಪಡೋದು ಬೇಡ ಅಂತೇಳಿ ಸಹಜವಾಗಿ ನಾವೆಲ್ಲ ಸ್ವಲ್ಪ ತಪ್ಪು ಮಾಡಿದ್ವಿ ಆ ಕಾರಣಕ್ಕೆ ನಾನು ಹೇಳ್ತಾ ಇರೋದು ಈಗ ಮತ್ತೆ ಆ ಮಕ್ಕಳನ್ನ ಸ್ವಲ್ಪ ಕನ್ವರ್ಟ್ ಮಾಡಿ ಅವ್ರ ಮಕ್ಕಳ ಕಾಲಕ್ಕಾದ್ರೂ ಮತ್ತೆ ಅದನ್ನೇ ಮಾಡೋಣ ಮನೆ ಮುಖ್ಯ ಅಲ್ಲ ಸಂಬಂಧಗಳು ಮುಖ್ಯ ಅಂತ ಹೇಳುವಂತಹ ಪರಿಸ್ಥಿತಿ ಬಂದಿದೆ ಆ ಕಾರಣಕ್ಕೆ ಯುವಕರನ್ನ ನಾವು ಮೌಲ್ಯಗಳನ್ನ ಹೇಳೋದಲ್ಲ ನಾವು ಅದನ್ನ ಮಾಡೋದ್ರ ಮುಖಾಂತರ ಅದನ್ನ ನಾವು ಬೆಳೆಸುವ ಪ್ರಯತ್ನ ಮಾಡ್ಬೇಕು ಮಾಡಬೇಕು